ಇದ್ದಾವೆ, ಅದೆಲ್ಲ ಈಗ ಹೇಳುತ್ತಿದ್ದಾರೆ ಅಂತ ಆಯ್ಮಾಡ್ತಾರೆ. ಈ ಸಂವತ್ಸರಗಳು ಯಾರು? ನಮ್ಮ ಪುರಾಣದ ಪ್ರಕಾರ ಇವರು ನಾರದನ ಮಕ್ಕಳು ಅಂತಿದೆ ನೋಡಿ. ನಾರದನಿಗೆ ಮದುವೆ ಆಗಿಲ್ಲ ಬ್ರಹ್ಮಚಾರಿ, ಈ 60 ಸಂವತ್ಸರಗಳು ನಾರದನ ಮಕ್ಕಳು ಅಂತಿದೆ. ನಾವು ಗಣನೆಗೆ ತೆಗೆದುಕೊಳ್ಳೋದು ಬೇಡ, ಜಸ್ಟ್ ನಮಗೆ ತಿಳ್ಕೊಳ್ಳಿಕ್ಕೆ ನಾನು ಹೇಳೋದು. ಸೊ ಸಂವತ್ಸರ ಆದಮೇಲೆ ನಮಗೆ ಬೇಕಾಗುವುದು ಅಯನ. ಈ ಅಯನ ಹೇಗೆ ಹಾಗಾದರೆ? ಸೊ ಅಯನದಲ್ಲಿ ನಿಮಗೆ ದಕ್ಷಿಣ ಉತ್ತರಾಯಣ ಮತ್ತು ದಕ್ಷಿಣಾಯನ. ಎಲ್ಲಿಂದ ಬರುವ ಅಯನ? ಸೂರ್ಯನ ಚಲನೆಯಿಂದ ಋತುಗಳು ಮತ್ತು ಅಯನಗಳು. ನಿಮಗೆ ನಾವು ಚಾಂದ ಸಂವತ್ಸರ ಚಾಂದಮಾನಕ್ಕೆ ತಗೊಂಡ್ರು ಅಯನಗಳು ಮತ್ತು ಋತುಗಳನ್ನು ನಾವು ಸೂರ್ಯನ ಚಲನೆ ಮೇಲೆ ನೋಡಿ. ಇಲ್ಲಿ ನಾನು ಇದರಲ್ಲಿ ಕಾಲಗಣನೆಯಲ್ಲಿ 9 ವಿಧಗಳನ್ನು ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ ನಿಮಗೆ, ಇದನ್ನು ಜಸ್ಟ್ ತೋರಿಸ್ತಾ ಇದ್ದೀನಿ. ಮೊದಲು ಇದರಲ್ಲಿ 9 ಇದನ್ನು ತೆಗೆದುಕೊಳ್ಬೇಕು. ಸೌರಮಾನ, ಇದು ಸೂರ್ಯನ ನಡೆಯ ಆಧಾರದ ಮೇಲೆ. ಚಾಂದ್ರಮಾನ, ನಕ್ಷತ್ರಮಾನ, ಬೃಹಸ್ಪತ್ಯಮಾನ, ಸಾವನಮಾನ, ಅಜಮಾನ, ಪಿತೃಮಾನ, ಅಮರಮಾನ, ಮಾನುಷ್ಯಮಾನ ಅಂತ. ಈ 9 ತರದಲ್ಲಿ ನಾವು ತೆಗೆದುಕೊಳ್ಳೋದು ಜಾಸ್ತಿ ನಕ್ಷತ್ರಗಳ ನಡೆಯ ಮೇಲೆ ಆಧಾರಿತ. ನಕ್ಷತ್ರಮಾನವನ್ನು ತೆಗೆದುಕೊಳ್ತೀವಿ, ಚಾಂದ್ರಮಾನವನ್ನು ತೆಗೆದುಕೊಳ್ತೀವಿ, ಸೌರಮಾನ, ಇದು 3 ನಾವು ಜಾಸ್ತಿ ತಗೊಂಡು ನೋಡ್ತೀವಿ. ಮಿಕ್ಕಿದ್ದ ಮತ್ತು 6 ನಾವು ತಿಳ್ಕೊಳ್ಳಿಕ್ಕೆ ಆಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಸ್ಟಡಿ ಪರ್ಪಸ್ ಮಾತ್ರ ಯೂಸ್ ಮಾಡ್ತೀವಿ, ಜಾಸ್ತಿ ಇದನ್ನು ಬಳಸೋದು. ಸೊ ಇಂಥ ನಕ್ಷತ್ರ ಇದನ್ನು ತಗೊಂಡಾಗ ನಾವು ಈಗ ನೆಕ್ಸ್ಟ್ ನೋಡಿ. ಈಗ ಉತ್ತರಾಯಣ ದಕ್ಷಿಣಾಯನ, ಸೂರ್ಯ ಮಕರ ಸಂಕ್ರಾಂತಿ ಬಂದಾಗ ಆಲ್ಮೋಸ್ಟ್ 14-15 ಆಫ್ ಯಾವತ್ತು? ಜನವರಿ 14-15 ಮಕರ ಸಂಕ್ರಾಂತಿ, ಆ ಸಮಯದಲ್ಲಿ ಉತ್ತರಾಯಣ ಪ್ರಾರಂಭ. ಸೊ ಅಲ್ಲಿಂದ ನಾವು ದಕ್ಷಿಣಾಯನ ಪ್ರಾರಂಭದವರೆಗೂ ಅದನ್ನು ದೇವಯಾನ ಅಂತ ಹೇಳ್ತೀವಿ, ದೇವತೆಗಳು ಸಂಚರಿಸುವ ಸಮಯ ಅಂತ. ಅಂದರೆ ನಾವು ಏನು ಇಲ್ಲಿ ಜ್ಯೋತಿಷಿ ಆದವನಿಗೆ ದೇವ ಕಾರ್ಯಗಳನ್ನು ಮಾಡಲಿಕ್ಕೆ, ಶುಭ ಮುಹೂರ್ತಗಳನ್ನು ಮಾಡಲಿಕ್ಕೆ, ಉಪನಯನ, ಮದುವೆ, ಗೃಹ ಪ್ರವೇಶ, ಇನ್ನಿತರ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದೇವಯಾನ ಸಮಯ ಬಹಳ ಒಳ್ಳೆಯದು ಅಂತ. ಆಮೇಲೆ ನಮಗೆ ಬರಬೇಕಾದ ಇಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣ ಬರುವಾಗ ಪಿತೃಯಾನ ಅಂತ ಕರೆಯಲ್ಪಡುತ್ತೆ. ಇಲ್ಲಿ ಪಿತೃಗಳಿಗೆ ಸಂಬಂಧವಾದ, ನೀವು ಮೊನ್ನೆ ಅಷ್ಟೇ ಮುಗಿತು, ಇಲ್ಲಿ ಪಿತೃಪಕ್ಷ ಮುಗಿತು, ನಿಮಗೆ ಗೊತ್ತು ಕನ್ಯಾಮಾಸ ಯಾವ ಮಾಸ ಬರುತ್ತೆ, ಕನ್ಯಾಮಾಸದಲ್ಲಿ ಪಿತೃಪಕ್ಷ ಬರುತ್ತೆ ಅಂತ. ಸೊ ಈ ದಕ್ಷಿಣಾಯನದಿಂದ ಉತ್ತರಾಯಣ ತಗೊಂಡಾಗ ಪಿತೃಯಾನ ಅಂತ ನಾವು ಹೇಳ್ತೀವಿ. ಇಲ್ಲಿ ಜಾಸ್ತಿ ಪಿತೃಗಳ ಕಾರ್ಯ ಅದು ಇದು ಅಲ್ಲದೆ ಸಂಸ್ಕಾರಗಳ ಕಾರ್ಯವನ್ನು ಮಾಡಬಹುದು ಇದರಲ್ಲಿ. ಆದರೆ ಸಾಧಾರಣವಾಗಿ ಉಪನಯನವನ್ನು ಉತ್ತರಾಯಣದಲ್ಲೇ ಮಾಡೋದು, ಮದುವೆಯನ್ನು ಇವನ ದಕ್ಷಿಣಾಯನದಲ್ಲೂ ಮಾಡಬಹುದು, ಗೃಹ ಪ್ರವೇಶ, ಉಪನಯನ, ಮಿಕ್ಕಿದ್ದ ಸಂಸ್ಕಾರ ಕಾರ್ಯಕ್ರಮಗಳನ್ನೆಲ್ಲ ನಾವು ಉತ್ತರಾಯಣದಲ್ಲಿ ಮಾಡಬೇಕಾಗುತ್ತೆ ಸಂಬಂಧ. ಸೊ ಉತ್ತರಾಯಣ ಬಂದಾಗ ಯಾಕೆ ಆವಾಗಲೇ ಇವರು ಹೇಳಿದಾಗೆ ಶಂಕರಾಚಾರ್ಯರು ಶಿಶಿರ ವಸಂತವು ಪುನರಾಯಾತಃ, ಯಾಕೆ ಶಿಶಿರ ವಸಂತವು ಅಂತಲೇ ಹೇಳಿದ್ರು ಅವರು ಉತ್ತರಾಯಣ ಬಂತು ಅಲ್ಲಿಗೆ. ಅವರು ಒಂದೊಂದು ಶಬ್ದ ಬಳಸೋದಕ್ಕೂ ಬಹಳ ಅರ್ಥವಿದೆ ಶಂಕರ ಭಗವತ್ಪಾದರ ಹಾಗೆ ಬಳಸಿಲ್ಲ ಅವರು ಅದನ್ನು. ಯಾಕೆ ಶಿಶಿರವಾದ ಬೇರೆ ತೆಗೆದುಕೊಳ್ಳಬಹುದಿತ್ತಲ್ಲ, ಹಾಗಾದ್ರೆ ಅವರು ತೆಗೆದುಕೊಂಡಿಲ್ಲ. ಉತ್ತರಾಯಣ ಪ್ರಾರಂಭ ಆದಮೇಲೆ ತಗೊಂಡ್ರು, ಆ ಪುನಃ ಉತ್ತರಾಯಣ ಪರಿವರ್ತನೆ ಅಂತ ಇರುತ್ತೆ ಅಂತ ಅವರು. ಸೊ ಇದನ್ನು ತಗೊಂಡಾಗ ನಮಗೆ ಸಾಧಾರಣ ನನಗೆ ಒಂದು 3 ಇದನ್ನು ಕೊಡ್ತೀನಿ. ಇವಾಗ ಮನುಷ್ಯನ ಆಯಸ್ಸು ಲೆಕ್ಕ ಹಾಕಲು ಮೋಡಗಳು ಯಾವಾಗ ಕೂಡುತ್ತವೆ, ಮಳೆ ಬರುತ್ತೆ ಅಂದ್ರೆ ಮುಂಡೇನ್ ಅಸ್ಟ್ರಾಲಜಿ, ಇದನ್ನೆಲ್ಲ ಲೆಕ್ಕ ಹಾಕಲು ನಾವು ನಕ್ಷತ್ರಮಾನವನ್ನು ಜಾಸ್ತಿ ಬಳಸ್ತೀವಿ. ಇದಕ್ಕೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಕ್ಷತ್ರಗಳ ಮೇಲೆ ಸಂಬಂಧ. ಈ ನಮ್ಮ ವರ್ಷದ್ದು ನಾವು ನಕ್ಷತ್ರ ನೋಡಬೇಕಾಗುತ್ತೆ, ಯಾವ ನಕ್ಷತ್ರ ಏನು ನಮ್ಗೆ ಇವಾಗ ಎಷ್ಟು ಸಂವತ್ಸರದಲ್ಲಿ ಇದರ ಪ್ರಕಾರ ಆಯಿತು ಇದರ ಮೇಲೆ ನಮ್ಮ ಇದು. ಆಮೇಲೆ ಎರಡನೇದಾಗಿ ಈ ಹಗಲು ರಾತ್ರಿಗಳ ಅವಧಿ, ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವುದು, ಇದನ್ನೆಲ್ಲ ಸೌರಮಾನದಂತೆ ಲೆಕ್ಕ ಹಾಕಬೇಕು. ಇಲ್ಲಿ 24 ಅಂದರೆ ಸೂರ್ಯೋದಯದಿಂದ ಸೂರ್ಯೋದಯ, ಇವತ್ತು ಬೆಳಗ್ಗೆ ಚತುರ್ಥಿ ಸ್ವಲ್ಪ ಇತ್ತು, ಆಮೇಲೆ ಪಂಚಮಿ
ಇವಾಗ ನೋಡಿದ್ರೆ ಪಂಚಮಿ ತಿಥಿ, ಆದರೆ ಬೆಳಗ್ಗೆ ನಾವು ಏನಾದರೂ ಪೂಜೆ ಮಾಡುವವರು ಪಂಚಮಿ ತಿಥಿ ಅಂತ ಹೇಳಿಕ್ಕಾಗಲ್ಲ, ಚತುರ್ಥ್ಯಾಂ ತಿಥೌ. ಇವತ್ತು ಪ್ರಾಯೋಜಕರು ಯಾಗೆ ಅವರಿಗೆ ಗೊತ್ತಿದೆಯೋ ನಾನು ಹೇಳಲ್ಲ, ಯಾಕೆಂದ್ರೆ ಗೊತ್ತಿರುತ್ತೆ, ಆದರೆ ನೋಡಿದ್ದಾರೋ ಇಲ್ವೋ ಅಂತ ಹೇಳ್ತೀನಿ. ಅತ್ಯಂತ ಶುಭ ದಿನ, ಯಾಕೆಂದರೆ ಲಲಿತಾ ಪಂಚಮಿಯ ದಿನ ಇವತ್ತು. ನವರಾತ್ರಿ ಸಂದರ್ಭದಲ್ಲಿ ಅತ್ಯಂತ ಶ್ರೇಷ್ಠವಾದ ದಿನವೇ ಲಲಿತಾ ಪಂಚಮಿ ದಿವಸ. ಇವತ್ತೇ ಶ್ರೀ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯನ್ನು ಬರೆದಂತಹ ದಿವಸ ಇವತ್ತು. ನಮ್ಮ ಸಹೋದರ ಮಾವ ಹೇಳ್ತಾ ಇದ್ರು, ತುಂಬಾ ದೊಡ್ಡ ಶ್ರೀಚಕ್ರ ಅರ್ಚಕ್ರ ಅವರು, ಲಲಿತಾ ಪಂಚಮಿ ಅತ್ಯಂತ ಶ್ರೇಷ್ಠ ಅಂತ. ಅಂತಹ ದಿವಸ ಇವತ್ತು ಮೂರ್ತಾದಿ ಇದನ್ನು ಕಮ್ಮಟವನ್ನು ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಬರುವಂತಹದ್ದು ನಾನು ಹೇಳೋದು, ಶ್ರೌತ ಸ್ಮಾರ್ತ ಕರ್ಮಗಳಿಗೆ ಅಂದ್ರೆ ಮದುವೆ ತೀರ್ಥಯಾತ್ರೆ ಇತ್ಯಾದಿಗಳಿಗೆ ಚಾಂದ್ರಮಾನದಂತೆ ನೋಡಬೇಕು ಅಂತ. ಈ ಮಾನಗಳಲ್ಲಿ ಬೇರೆ ಬೇರೆ ಇದೆ ಅಲ್ಲಿ, ನಾವು ಸರ ಯಾವ್ದಕ್ಕ ಯಾವ್ದಾದ್ರು ಮಾನವನ್ನು ಲೆಕ್ಕ ಹಾಕಿ ನಾವು ನೋಡ್ಲಿಕ್ಕೂ ಆಗೋಲ್ಲ. ಆಮೇಲೆ ಈ ಹೆಣ್ಣು ಮಕ್ಕಳ ಗರ್ಭಧಾರಣೆ, ಹುಟ್ಟು ಸಾವು, ಸೂತಕಾದಿ ಆಚರಣೆ, ಇದನ್ನೆಲ್ಲ ಶ್ರಾವಣ ಮಾಸದ ಪ್ರಕಾರ ಲೆಕ್ಕ ಹಾಕಬೇಕು ಅಂತಿದೆ. ನಾವೇನು ನೋಡ್ತೀವಿ ಇದನ್ನ ನೋಡು, ಯಾವ್ದಕ್ಕೆ ಬಂದ್ರೆ ಯಾವ್ದಕ್ಕೆ ಬಂದ್ರೆ ಪಂಚಾಂಗ ಆಗುತ್ತಾನೆ, ಪಂಚಾಂಗ ರೆಫರ್ ಮಾಡಿದ್ವಿ ಜಸ್ಟ್ ತಾರಾಬಲ ಕೂಡ ಬರುತ್ತಾ ಎಸ್ ಓಕೆ ಅಂತ ಹೇಳ್ಬೋದು. ತಪ್ಪಾಗುತ್ತೆ, ಬಹಳ ತಪ್ಪಾಗುತ್ತೆ. ನಾವು ಇಷ್ಟೊಂದು ಮುಹೂರ್ತ ನೋಡ್ತೀವೋ, ಮುಹೂರ್ತ ವಿಷಯದ ಎಷ್ಟು ಕಷ್ಟಕರ ಆಗುತ್ತೆ ಹಿಂದೆ ಗೊತ್ತಾಗುತ್ತೆ ನಮಗೆ. ಇವರಷ್ಟು ಋತುಗಳನ್ನು ತಗೊಂಡಾಗ ನಾವು ಈ ಋತುಗಳ ಚಲನೆ ನೋಡಿಲ್ಲಿ, ಉತ್ತರಾಯಣ ಮತ್ತು ದಕ್ಷಿಣಾಯನ ಸಂಕ್ರಮಣಗಳು ಏರ್ಪಡುತ್ತೆ. ಇದರಲ್ಲಿ ನಿಮಗೆ 12 ಸಂಕ್ರಮಣಗಳು ನಾವು ತಿಳ್ಕೊಂಡಾಗ ಜಾಸ್ತಿ, ನಾವು ಬರೇ ಮಕರ ಸಂಕ್ರಮಣ ಮತ್ತೆ ಬಾಯಲ್ಲಿ ರೂಢಿಯಾದದ್ದು, ಆದರೆ 12 ಸಂಕ್ರಮಣಗಳು ನಾವು ಸೂರ್ಯ ಮಾಸ ಪ್ರಕಾರ ಮೇಷದಿಂದ ಮೀನ ರಾಶಿವರೆಗೆ, ಮೇಷ ಮಾಸದಿಂದ ಮೀನ ಮಾಸವರೆಗೆ 12 ಈ ರಾಶಿಯನ್ನು ಸೌರಮಾಸದಲ್ಲಿ ಹೇಳ್ತೀವಿ, ಮೇಷರಾಶಿ ವೃಷಭ ರಾಶಿ ಈ ಥರ. ಈ 12 ಸಂಕ್ರಮಣಗಳಲ್ಲಿ ನಾವು ಮೂರು ವಿಧವಾಗಿ ಇದನ್ನು ವಿಂಗಡಿಸ್ಬೋದು. ನಮಗೆ ಒಂದು ಮೇಷ ಸಂಕ್ರಮಣ, ತುಲಾ ಸಂಕ್ರಮಣ, ಕಟಕ ಸಂಕ್ರಮಣ ಮತ್ತು ಮಕರ ಸಂಕ್ರಮಣಗಳನ್ನು ವಿಷವತ್ ಸಂಕ್ರಾಂತಿ ಈ ಪಂಚಾಂಗ ಓದುವಾಗ ಭಾಳ ಅದನ್ನು ಬರೀತಾರೆ ನಿಮಗೆ. ಅದರಲ್ಲಿ ನಾವು ಅದನ್ನು ಶಬ್ದಶಃ ಅರ್ಥ ಮಾಡ್ಕೊಳ್ಬೇಕು ಕರೆಕ್ಟಾಗಿ. ನೋಡಿ, ಷಡಶೀತಿ ಅಂತ ಬರೀತಾರೆ ಅಲ್ಲಿ, ಅಂದರೆ ಮಿಥುನ, ಕನ್ಯಾ, ಧನಸ್ಸು ಮತ್ತು ಮೀನ ಸಂಕ್ರಮಣಗಳ ಕಾಲ ಷಡಶೀತಿ. ಆಮೇಲೆ ಹರಿಪದ ಸಂಕ್ರಾಂತಿ, ವೃಷಭ, ಸಿಂಹ, ವೃಶ್ಚಿಕ ಮತ್ತು ನಿಮಗೆ ಕುಂಭ ಸಂಕ್ರಮಣಗಳನ್ನು ಹರಿಪದ ಸಂಕ್ರಾಂತಿ ಅಂತ ಹೇಳ್ತೀವಿ. ಸಂಕ್ರಾಂತಿಗಳಲ್ಲಿ ಈ ಥರ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಸೊ ಈ ಥರ ಮಾಡುವಾಗ ನಮಗೆ ಮಾಘ ಪಂಚಕ, ಇದರಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಈಗ ಆಷಾಢ ಪಂಚಕ, ಮಾಘ ಪಂಚಕ, ಈಗ ಇದರಲ್ಲಿ ಬರುವಂಥ ಸೌರಮಾಸದಲ್ಲಿ ಬರುವಂಥ ಮಾಘ ಪಂಚಕ, ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ ಮತ್ತು ಜ್ಯೇಷ್ಠ. ಆಮೇಲೆ ಆಷಾಢ ಪಂಚಕ ಅಂದರೆ ಆಷಾಢ, ಶ್ರಾವಣ, ಭಾದ್ರಪದ, ಕಾರ್ತಿಕ, ಮಾರ್ಗಶಿರ. ಈ ಇದರಲ್ಲಿ ಸಾಧಾರಣ ಆಷಾಢ ಪಂಚಕದಲ್ಲಿ ಮುಹೂರ್ತಗಳು ಕಡಿಮೆ, ಮಾಘ ಪಂಚಕದಲ್ಲಿ ಮುಹೂರ್ತಗಳು ಶ್ರೇಷ್ಠ. ಒಂದೊಂದು ಸಂಕ್ರಮಣ ಬಂದಾಗ ಸಂಕ್ರಮಣದ ಈಗ ಮುಹೂರ್ತ ಇರಲೇಬೇಕು ಅಂದರೆ ಸಂಕ್ರಮಣ ಬಿಟ್ಟು 16 ಘಟಿ ಮೊದಲು, ಸಂಕ್ರಮಣ ಮುಗಿದ ಮೇಲೆ 16 ಘಟಿ ಆಮೇಲೆ ಮುಹೂರ್ತವನ್ನು ಇಡಬೇಕು. ಸಂಕ್ರಮಣ ಕಾಲದಲ್ಲಿ ಮುಹೂರ್ತ ಇರಬಾರದು. ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ನಾವು ಹೇಳ್ತೀವಿ ಇಲ್ಲಿ, ಏ ಮೀನಾಮೇಷ ಮಾಡಬೇಡು ಅಂತ ಹೇಳ್ತೀವಿ. ಏನರ್ಥ ಮೀನಾಮೇಷ ಅಂದರೆ ಮೀನಾಮೇಷ ಅವಾಗಿನ ಕಾಲದಲ್ಲಿ ಅಷ್ಟೊಂದು ಹಳೆಯ ಕಾಲದಲ್ಲಿ ನಾವು ಇವತ್ತು ಗ್ರಾಮೀಣ ಇದರಲ್ಲಿ ಹೋದ್ರು ಕ್ಷೇತ್ರದಲ್ಲಿ ಹೋದ್ರು ಹೇಳ್ತಾರೆ ಮೀನಾಮೇಷ ಮಾಡಬೇಡಿ ಅಂದರೆ ನಾವು ಒಂದು ಸಬ್ಜೆಕ್ಟ್ ಮೇಲೆ ನಮಗೆ ಯೋಚನೆ ಮಾಡಲ್ಲ, ತೆಗೆದುಕೊಳ್ಬೇಕೋ ಬೇಡವೋ ತೆಗೆದುಕೊಳ್ಳಿ, ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ. ದಟ್ಸ್ ಕಾಲ್ಡ್ ಮೀನಾಮೇಷ ಅಂದರೆ ಮೀನದಿಂದ ಮೇಷಕ್ಕೆ ಹಾರುವ ಸಮಯ, ಜಿಗಿಯುವ ಸಮಯ, ಬಿಡ್ಲಲ್ಲಿ ಬಿದ್ದುಬಿಟ್ರೆ ಕಂದ ಕಾಯ್ದೆಯಲ್ಲಿ. ಸೊ ಅದಕ್ಕಾಗಿ ಆ ಸಂಕ್ರಮಣ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಜಿಗಿಯುವ ಸಮಯದಲ್ಲಿ ಯಾವ ಮುಹೂರ್ತನ ಬರಬಾರದು ಅಂತ 16 ಘಟಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, 16 ಘಟಿ ಎಷ್ಟಾಗುತ್ತೆ ಅಂತ. 16 ಘಟಿ ಮೊದಲು, 16 ಘಟಿ ಆಮೇಲೆ ಮುಹೂರ್ತಗಳನ್ನು ಅದನ್ನು ಬಿಟ್ಟು ಮಾಡಬೇಕು ಅಂತಿದೆ. ಆದರೆ ಇಷ್ಟೇನ ಹಾಗಾದ್ರೆ ಸಂಕ್ರಮಣಕ್ಕೆ ಅಷ್ಟೇ ಅಲ್ಲ, ಇದು ಮುಹೂರ್ತ ಇರಲೇಬೇಕು ಅಂತ ಹೇಳಿದಾಗ, ಆದರೆ ನಿಜವಾಗಿ ಸಂಕ್ರಾಂತಿ ಹಗಲಿನಲ್ಲಿ ಬಂದರೆ ಆ ದಿನ ಪೂರ್ತಿ ಹಗಲು, ಅದರ ಹಿಂದಿನ ರಾತ್ರಿ ಮತ್ತು ಆ ದಿವಸ ರಾತ್ರಿ ಅಂದರೆ 36 ಗಂಟೆ ಬಿಡಬೇಕು ಅಂತಿದೆ ಲೆಕ್ಕ. ಇಟ್ಸ್ ಎ ಶುಭ ಮುಹೂರ್ತ ಇಡಲಿಕ್ಕೆ ನಿಮಗೆ 36 ಗಂಟೆ.
ಸಂಕ್ರಾಂತಿ ಬಂದ ದಿವಸ ಅದರ ಹಿಂದಿನ ರಾತ್ರಿ, ಆ ದಿನದ ರಾತ್ರಿ. ಈ ಸಂಕ್ರಾಂತಿ ರಾತ್ರಿ ಬಂದರೆ ಏನು ಕತೆ? ಹಾಗಾದರೆ ಆ ದಿನದ ಹಗಲು, ಮುಂದಿನ ದಿನದ ಹಗಲು, ಮತ್ತು ಮುಂದಿನ ದಿನದ ರಾತ್ರಿ 48 ಗಂಟೆ ಬಿಡಬೇಕು. ರಾತ್ರಿ ಸಂಕ್ರಾಂತಿ ಬಂದರೆ 48 ಗಂಟೆ ಬಿಡಬೇಕು, ಹಗಲು ಸಂಕ್ರಾಂತಿ ಬಂದರೆ 36 ಗಂಟೆ ಬಿಡಬೇಕು ಅಂತ. ಶುಭ ಕಾರ್ಯ ಮಾಡಲೇಬೇಕು ಅಂದರೆ ಆ 16 ಗಂಟೆ ಬಿಟ್ಟು ಮಾಡ್ಬೋದು ಅಂತ. ನಮಗೆಲ್ಲ ಸ್ವಲ್ಪ ಅಪವಾದಗಳನ್ನು ಕೊಟ್ಟಿದ್ದಾರೆ ಮಧ್ವಾಚಾರ್ಯ. ಹೇಳಿದಾಗೆ ಮೊದಲೇ ಅವರು ದೋಷವಿಲ್ಲದ ಕೆಲವೊಂದು ಅಪವಾದ ಹೇಗೆ ಇದಕ್ಕೆ ಏನು ಕೊಡ್ತೀನಿ ಅಂತ ಆವಾಗಿದ್ದಂತ. ಸೊ ಪ್ರತಿಯೊಂದು ಅಪವಾದವನ್ನು ನೋಡಬೇಕು, ಗೊತ್ತಾಗಿ ಮಾಡಲೇಬೇಕು ಅಂತ ಇರುವಾಗ ಈ ಅಪವಾದಗಳನ್ನು ಉಪಯೋಗಿಸ್ಬೇಕು. ಈಗ ನೆಕ್ಸ್ಟ್ ಬರೆದು ಋತುಗಳು. ನಾನು ಋತುವಕ್ಕೆ ಇದಕ್ಕೆ ಇಂಗ್ಲೀಷಲ್ಲಿ ಇಟ್ಕೊ ಅಂತ ಹೇಳ್ತಾರೆ ನಿಮಗೆ. ಸ್ಪ್ರಿಂಗ್, ಹಾಟ್ ಸೀಸನ್, ರೇನಿ, ಆಕ್ಷನ್, ವಿಂಟರ್ ಆ್ಯಂಡ್ ಕೂಲ್, ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ, ಶಿಶಿರ. ಈ ನಿಮಗೆ ವಸಂತ ಮಾಸ ಮೀನಾಮೇಶ್ವರ ಬರುತ್ತೆ, ಗ್ರೀಷ್ಮ ವೃಷಭ ಮಿಥುನ, ನೋಡಿ ಕಾಂಬಿನೇಷನ್ ಹೇಗೆ ತಗೊಂಡಿದ್ದಾರೆ ಇಲ್ಲಿ. ಆಮೇಲೆ ವರ್ಷ ಋತು ಕಟಕ ಸಿಂಹ, ಈಗ ಕನ್ಯಾ ಮತ್ತು ತುಲ. ಮೊನ್ನೆ ಅಷ್ಟೇ ಬಂತು ಯಾವುದೋ ಯಾವ ಋತು? ಶರತ್ ಋತು. ಶರತ್ತನ ಆಗಮನ ಅಂತ ಹೇಳ್ತೀವಿ ನಾನು. ಶರತ್ ಋತು ಬಂದರೆ ಎಲ್ಲ ಮಳೆಗಾಲ ಮುಗಿದು ಚಿಗುರು ಒಳಗು ಎಷ್ಟು ಚೆನ್ನಾಗಿ ಆಹ್ಲಾದಕರವಾದಂಥ ವಾತಾವರಣ, ಶರತ್ತನ ಆಗಮನ ಅಂತ ಹೇಳ್ತೀವಿ. ಆಮೇಲೆ ಹೇಮಂತ ಋತು, ಶಿಶಿರ ಋತು. ಶಿಶಿರ ಋತಿಗೆ ಮಕರ ಕುಂಭ, ಹೇಮಂತ ಋತಿಗೆ ವೃಶ್ಚಿಕ ಧನಸ್ಸು, ಶರತ್ತಿಗೆ ಕನ್ಯಾತುಳ. ಈ ಥರ ನಾವು ಸೌರಮಾಸ ಮತ್ತು ಚಾಂದ್ರಮಾಸವನ್ನು ಋತು ಸಮೇತ ಹೇಗೆ ಹೊಂದಿಸಬಹುದು, ಜೋಡಣೆ ಮಾಡಬಹುದು ಹೇಳೋದು ನಾವು ಕಲಿತ್ಕೊಳ್ಬೇಕಾಗುತ್ತೆ. ಅಲ್ಲಿಗೆ ನಾವು ಒಂದು ಮಾಸಗಳ ಪರಿಕಲ್ಪನೆ ಇರುವಾಗ ಸೌರಮಾಸದ್ದು, ಋತುಗಳದ್ದು ಪ್ರತಿಯೊಂದು ಪರಿಕಲ್ಪನೆ ನಮಗೆ ಅದು ಬೇಕು. ಪಂಚಾಂಗವನ್ನು ನೋಡದೆ ಇವಾಗ ಯಾವಾಗ ಅಂತ ಹೇಳಲಿಕ್ಕೆ ಕರೆಯಬಹುದು. ನೆಕ್ಸ್ಟ್ ನಮಗೆ ಬೇಕಾದ ಇಂಪಾರ್ಟೆಂಟು ಈ ಚಾಂದ್ರಮಾಸಗಳು. ಈ ಚಾಂದ್ರಮಾಸಗಳು ತಗೊಂಡಾಗ ನಿಮಗೆ ಚಾಂದ್ರಮಾಸಗಳು ಕೂಡ 12. ಹಾಗಾದ್ರೆ ಇಲ್ಲಿ ಚಾಂದ್ರಮಾಸಗಳು 12, ಸೌರಮಾಸಗಳು 12. ನಮಗೆ ಲೆಕ್ಕಕ್ಕೆ ಹಾಗಾದರೆ ಚಾಂದ್ರಮಾಸ ಕೆಲವೊಮ್ಮೆ ಅಧಿಕ ಮಾಸಗಳು ಬರುತ್ತೆ, ಕ್ಷಯ ಮಾಸಗಳು ಬರುತ್ತೆ, ಹೇಗಾಗುತ್ತೆ, ಯಾತಕ್ಕೆ ಬರುತ್ತೆ? ಸೂರ್ಯ ಮಾಸದಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇಲ್ವಲ್ಲ, 12 ಮಾಸ ಇದು ಅಂತ ನಮಗೆ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸೂರ್ಯನ ಸ್ಫುಟದಿಂದ ಚಂದ್ರ ಹೊರಟು ಪುನಃ ಸೂರ್ಯನ ಸ್ಫುಟಕ್ಕೆ ಬರಲಿಕ್ಕೆ 29.5 ದಿನ ಅಂತ ಅಂದ್ಕೊಳ್ತಾನೆ ಅವನು. ಸಾಧಾರಣ ಎಷ್ಟು? 29.5. ಇಲ್ಲೇ ಸಮಯ ನಮಗೆ ವೇರಿಯೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ 1 ವರ್ಷ ಆಗುವಾಗ, 1 ವರ್ಷ ಆಗುವಾಗ ನಿಮಗೆ ಸಾಧಾರಣ ಇಲ್ಲಿ 365 ಕಾಲ ದಿವಸ ನಮಗೆ ಒಂದು ಸೂರ್ಯನ ವರ್ಷ 365 ಕಾಲ ಸಾಧಾರಣ. ಸೊ ಈ 365 ಕಾಲ ಆದರೆ ಚಾಂದ್ರಕ್ಕೆ ಎಷ್ಟು ಬೇಕು ಸಾಧಾರಣ ನಿಮಗೆ? 354 ದಿವಸ ಅಂತ ಹೇಳ್ತೀನಿ. ಅಂದರೆ ಆಲ್ಮೋಸ್ಟ್ 11 ದಿವಸಗಳ ಡಿಫ್ರೆನ್ಸ್ ಅಂತರ ಇರುತ್ತೆ ಯಾವುದಕ್ಕೆ? ಚಾಂದ್ರಮಾಸಕ್ಕೆ ಮತ್ತು ಸೌರಮಾಸಕ್ಕೆ. ಇದೆಲ್ಲ ಸರಿಪಡಿಸ್ಲಿಕ್ಕೆ ಆಗ ಸರಿಪಡಿಸಬೇಕಲ್ಲ, ನಮ್ಮ ದೈವಜ್ಞರು ಅಷ್ಟು ಇದೆಲ್ಲ ಮೂಡಲ್ಲ, ಆಗಾಗ ಸರಿಪಡಿಸ್ತಾ ಇರ್ತಾರೆ. ಎಷ್ಟು ಬಂದರು ಅಧಿಕ ಮಾಸ ಅಂತ ತಗೊಂಡು ಬಂದರು. ಸಾಧಾರಣ 3 ವರ್ಷಕ್ಕೊಮ್ಮೆ ಅಧಿಕ ಮಾಸವನ್ನು ಬಂತು ಅಂತ ನಿಮಗೆ. ಸೊ ಅಧಿಕ ಮಾಸವನ್ನು ತಗೊಂಡು ಬಂದಾಗ ನಿಮಗೆ ಆವಾಗಲೂ 100 ಕ್ಕೆ 100 ಎಕ್ಯುರಸಿ ಅಂತ ಬರೋಲ್ಲ, ಮತ್ತು 141 ವರ್ಷಕ್ಕೆ ಕ್ಷಯ ಮಾಸ ಅಂತ ತಗೊಂಡು ಬಂದರು. ನೋಡಿ ಇದು ಯಾತಕ್ಕೆ ನಿಮಗೆ? ನೀವು ಈ ಅಧಿಕ ಮಾಸ ಬಂದಾಗ ನಮಗೆ ಸಾಧಾರಣ 32 ತಿಂಗಳು 16 ದಿವಸ 4 ಗಳಿಗೆಗೆ ಒಂದು ಅಧಿಕ ಮಾಸ ಅಂದರೆ ಇಷ್ಟು ಕಾಲಕ್ಕೆ ಒಂದೊಂದು ಅಧಿಕ ಮಾಸ ಬರುತ್ತೆ. ಇದರಲ್ಲೂ ಚಿಕ್ಕ ವೇರಿಯೇಷನ್ ಆಗಿ ಅದು ಅಕ್ಯುಮುಲೇಟ್ ಆಗಿ 141 ವರ್ಷಕ್ಕೆ ಒಂದು ಸಂವತ್ಸರವನ್ನು ನಾವು ಕಳೀಲೇಬೇಕಾಗುತ್ತೆ. ಆವಾಗ ಚಾಂದ್ರ ಸಂವತ್ಸರವನ್ನು ತಿಂಗಳನ್ನು ಕಳೀಬೇಕಾಗುತ್ತೆ, ಚಾಂದ್ರ ತಿಂಗಳವನ್ನು ಕಳೀಬೇಕಾಗುತ್ತೆ, ಚಂದ್ರನ ತಿಂಗಳವನ್ನು. ಚಂದ್ರನ ಇದಕ್ಕೆ ಚೈತ್ರ ವೈಶಾಖ ಚಂದ್ರನ ತಿಂಗಳುಗಳು ಅಂತ ಹೇಳೋದು, ಅದು ಸೌರ ಮಾಸಗಳು ಅಂತ ಹೇಳೋದು. ಸೊ ಹೀಗೆ ಮಾಡುವ ನಮ್ಗೆ ಏನಾಗುತ್ತೆ, ಈ ಕ್ಷಯ ಮಾಸ ಕೆಲವೊಮ್ಮೆ 141 ವರ್ಷಕ್ಕೂ ಬರಬಹುದು, ಅಥವಾ ನಮಗೆ 19-44 ವರ್ಷಕ್ಕೂ ಬರಬಹುದು. ಈಗ ಸದ್ಯ ನಾವು ಕ್ಷಯ ಮಾಸವನ್ನು ನೋಡಿದ್ದೇವೆ ಅಲ್ವೋ,
ಲಾಸ್ಟ್ ಹೇಗೆ ಬರುತ್ತೆ ನನಗೆ ಗೊತ್ತಿಲ್ಲ, ಮುಂದೆ ಯಾವಾಗ ಬರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಅಧಿಕ ಮಾಸ ಹತ್ರ ಮಾತ್ರ ಮೊನ್ಮೊನ್ನೆ ಬಂದು ಹೋಗಿದೆ ನಿಮಗೆ ಅಧಿಕ ಮಾಸ. ಈ ಅಧಿಕ ಕ್ಷಯ ಮಾಸ ಬಂದಾಗ ಏನಾಗುತ್ತೆ ಅಂದರೆ ಎರಡು ಅಧಿಕ ಮಾಸಗಳು ಒಟ್ಟೊಟ್ಟಿಗೆ ಬರುತ್ತೆ. ಕ್ಷಯ ಮಾಸದ ಹಿಂದಿನ ಮಾಸ, ಕ್ಷಯ ಮಾಸದ ಮುಂದಿನ ಮಾಸ, ಅದು ಎರಡು ಅಧಿಕ ಮಾಸ ಅಂತ ಕರೆಯಲ್ಪಡುತ್ತೆ. ಇದು ಅಗೇನ್ ಫಾರ್ ಅಡ್ಜಸ್ಟ್ಮೆಂಟ್ ನೋಡಿ ಅಲ್ಲಿ ಅಂದರೆ ಆ ಒಂದು ವರ್ಷದಲ್ಲಿ ಒಂದು ಚಂದ್ರನ ಚಾಂದ್ರ ವರ್ಷದಲ್ಲಿ ನಿಮಗೆ ಹನ್ನೆರಡರಲ್ಲಿ ಒಂದು ಕ್ಷಯ ಆಗೋಯಿತು, ಕಡಿಮೆ ಆಯಿತು, ಹನ್ನೊಂದು ಪ್ಲಸ್ ಎರಡು ಹದಿಮೂರು ತಿಂಗಳೇ ಬರೋದು ಅಲ್ಲಿ. ಅಧಿಕ ಮಾಸ ಬಂದಾಗಲೂ ಹದಿಮೂರೇ ತಿಂಗಳು ಬರೋದು ಟೋಟ್ಲಿ, ಅಲ್ಲಿಗೆ ಹದಿನಾಲ್ಕು ತಿಂಗಳು ಬರೋಲ್ಲ, ಹದಿಮೂರೇ ತಿಂಗಳು ಬರೋದು. ಹಾಗಾದ್ರೆ ಇಲ್ಲಿ ಈ ಕ್ಷಯ ಮಾಸ ಮತ್ತು ಇದಕ್ಕೆ ಕ್ಷಯ ಮಾಸದ ಈ ಬಂದಾಗಾದರೆ ಹಿಂದಿನ ಮಾಸಕ್ಕೆ ಅಧಿಕ ಮಾಸಕ್ಕೆ ಸಂಸರ್ಪ ಅಂತ ಹೆಸರಿದೆ. ಸಂಸರ್ಪ ಅದನ್ನು ಮುಂದಿನ ಅಧಿಕ ಮಾಸಕ್ಕೆ ನಮಗೆ ಅಮ್ಮಸ್ಪತಿ ಅಂತ ಹೆಸರಿದೆ. ಸೊ ಸಂಸರ್ಪ ಅಮ್ಮಸ್ಪತಿ ಅಂತ ನಮಗೆ ಇದು ಬಂದಾಗ ನೋಡೋಣ, ನಾವು ನೋಡ್ತೀವೋ ಎಂದು ಗೊತ್ತಿಲ್ಲ. ಸೊ ಈ ಥರ ಯಾವಾಗ ಬರ್ಬೋದು, ಪಂಚಾಂಗಕಾರರು ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತಾರೆ ಆ ಟೈಮಲ್ಲಿ ನೋಡಬೇಕಾಗುತ್ತೆ ನಾವು ಇದನ್ನು. ಸೊ ಈ ಸರಿ ಈಗ ಹಾಗಾದರೆ ಈ ಕ್ಷಯ ಮಾಸ ಮತ್ತು ಇದನ್ನು ಹೇಗೆ ಬಂತು ಇದು, ಆ ಹನ್ನೊಂದು ನಿಮಿಷ ಡಿಫ್ರೆನ್ಸಲ್ಲಿ ತಗೊಂಡು ಬಂದಾಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಅಧಿಕ ಮಾಸ ಕ್ಷಯ ಮಾಸ. ಅಧಿಕ ಮಾಸವನ್ನು ಕೂಡ ಆ ನಿಜ ಮಾಸ ಹೆಸರಲ್ಲೇ ಅದು ಕರೆಯಲ್ಪಡುತ್ತೆ. ಅಧಿಕ ಮಾಸಕ್ಕಿಂತ ಕಾರ್ಯಕ್ರಮ ಏನು ಮಾಡಿದ್ರು ಅಧಿಕ ಮಾಸದಲ್ಲಿ ಮಾಡಬಾರ್ದು, ನಿಜ ಮಾಸದಲ್ಲಿ ಮಾಡಬೇಕು ಅಂತ ಇದೇ ಮುಹೂರ್ತದಲ್ಲಿ. ಯಾಕೆಂದರೆ ಅಧಿಕ ಅಂದರೆ ಪ್ರತಿಯೊಂದು ನಾವು ಹೇಳ್ತೀವಿ ಇದು ಅಧಿಕ ಅಂದರೆ ಹೆಚ್ಚಿನದು ಅಂತ, ಹಾಗೆ ಅಧಿಕ ಪ್ರಸಂಗತನ ಅಂತಲೂ ಇದೆ, ಪ್ರತಿಯೊಂದು ಹೆಚ್ಚಿನದು ಅಂತ. ಇದೆಲ್ಲ ನಾವು ಕೂಡಿಸ್ಕೊಂಡದ್ದು ಆ್ಯಕ್ಚುಲಿ ಇದೆ, ಆದರೆ ನಿಜ ಮಾಸದಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದು. ಇದಕ್ಕೆ ಶ್ರಾದ್ದಾದಿ ಸಂಸ್ಕಾರಗಳಿಗೂ ಕೂಡ ಬಹಳ ವಿಶ್ಲೇಷಣೆ ಇದೆ, ಅದು ಇವಾಗ ಬೇಡ, ಸಂಸ್ಕಾರವನ್ನು ಪರಿಪಾಠ ಮಾಡುವಾಗ ಹೇಳಲಿಕ್ಕೆ ಬಯಸ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಬರಬೇಕಾಗುತ್ತೆ ನಮಗೆ ಮಾಸ ಮತ್ತು ದಿನ. ದಿನ ತಗೊಂಡಾಗ ವಾರ ಅಂತ ನಾನೀಗ ದಿನ ವಾರ ಈ ದಿನ ಹೇಳಿದ್ರೆ 24 ಗಂಟೆಯ ಸಮಯ, ಹಾಗೆ ವಾರಕ್ಕೆ ಡೈರೆಕ್ಟಾಗಿ ಬಂದ್ಬಿಡ್ತೀನಿ. ಯಾಕಂದ್ರೆ ಪಂಚಾಂಗ ಅಲ್ಮನೆ ತಿಥಿ ವಾರ ನಕ್ಷತ್ರ ಯೋಗ ಚರಣ. ಈ ವಾರ ಹೇಳೋದು ಏನು ಆ್ಯಕ್ಚುಲಿ, ರಿಪೀಟೇಷನ್, ಇಟ್ ರಿಪೀಟ್ಸ್, ಒಂದಾದ್ಮೇಲೆ ಒಂದು ಪುನರಾವರ್ತನೆ ವಾರ. ಅದಕ್ಕಾಗಿ ನನ್ನ ತಿಳಿದ ಮಟ್ಟಿಗೆ ವಾರ ಸುಧಾರ ಅಂತ ಬಂದಿರಬೇಕು ಮೊದಲು. ಈಗ ನಮ್ಮ ಮನೆಗೆ ಅಪ್ಪ ಇರುವಾಗ ಅಪ್ಪ ವಾರ ಸುಧಾರ ಆಗಿದ್ದ, ಅವನ ಹೆಸರಲ್ಲೆಲ್ಲ ಇತ್ತು. ಅಪ್ಪ ಹೋದ್ಮೇಲೆ ಹೌದು ನಾವು ವಾರ ಸುಧಾರರು, ನಾವು ಹೋದ್ಮೇಲೆ ನಮ್ಮ ಮಕ್ಕಳು ವಾರ ಸುಧಾರರು. ಪ್ರತಿ ವಾರ ಸುಧಾರ ಬಂದದ್ದು ವಾರ ಈ ಶಬ್ದದ ಮೇಲೆ ಇರಬಹುದು ಅಂತ ನನ್ನ ಪರಿಕಲ್ಪನೆ ಇದೆ. ಸೊ ವಾರ ಹಾಗಾದ್ರೆ ಹೇಗಿದ್ದು, 24 ಗಂಟೆಯ ಸಮಯ ವಾರ. ಈ ವಾರಗಳು ಹೇಗೆ ಚೇಂಜ್ ಆಗುತ್ತೆ, ಅದೇ ಹೆಸರಿಂದ ಹೇಗೆ ಬರುತ್ತೆ, ನಾನು ಆವಾಗ ಹೇಳಿದಾಗ ನಿಮ್ಮ ವಾರದ ಬಗ್ಗೆ ಅರ್ಕ ಶುಕ್ರ ಬುಧಶ್ಚಂದ್ರ ಮಂದೋ ಜೀವೋ ಧರಾಸುಧ. ಇವತ್ತು ನೋಡಿ, ಇವತ್ತು ಬೆಳಗ್ಗೆ ಆಗುವಾಗ ನಿಮಗೆ ಶನಿ ಹೊರೆ ಇತ್ತು, ಶನಿವಾರ ಅಂತ ಆ ಗ್ರಹದ ಹೆಸರು ಶನಿವಾರ ಬಂತು. ನಾಳೆ ನೀವು ನೋಡಿ ಲೆಕ್ಕ ಹಾಕಿ ಇದೇ ಮೆಥಡ್ ಮೇಲೆ, ಯಾಕಂದರೆ ಒಂದು ಹೊರೆಯ ಅವಧಿ 2 ಗಂಟೆ, ಇದು ಗಂಟೆ ತಗೊಂಡಾಗ ನಿಮಗೆ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ರವಿ ಹೊರೆ. ಸೊ ರವಿವಾರ ಹೊರೆ ಬಂದಿರುತ್ತೆ. ಈ ಮುಹೂರ್ತಕ್ಕೆ ಹೊರೆ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ ಬರ್ತೀನಿ ನಿಮಗೆ ಹೋರಾಧಿಪತಿ ಅಂತ ನೋಡಬೇಕಾಗುತ್ತೆ ನಾವು. ಸೊ ಈ ವಾರದಲ್ಲಿ ಹಾಗಾದ್ರೆ ನಿಮಗೆ ಶ್ರೇಷ್ಠವಾದ ವಾರಗಳಲ್ಲೂ ಶ್ರೇಷ್ಠವಾದ ಶುಭ ಕಾರ್ಯಕ್ಕೆ ಆ ತಗೊಂಡಾಗ ಇನ್ ಆರ್ಡರ್ ಇನ್ ಸಿಕ್ವೆನ್ಸ್, ಗುರುವಾರ, ಶುಕ್ರವಾರ, ಬುಧವಾರ, ಸೋಮವಾರ. ಗುರುವಾರ ಅತ್ಯಂತ ಶ್ರೇಷ್ಠವಾದದ್ದು ಗುರು, ಯಾಕೆಂದರೆ ನಮಗೆ ಇದರಲ್ಲಿ ಹಾಗೆ ಮತ್ತೆ ವಿದ್ಯಾ ಮಾಧವೀಯದಲ್ಲಿ ಮಾಧವಾಚಾರ್ಯರು ಹೇಳಿದಾಗೆ ಅಪಾರ ದೋಷಗಳನ್ನು ಮುಚ್ಚಿ ಹಾಕಲು ನಮಗೆ ಈ ದೈವಜ್ಞರು ಅಂದರೆ ಇದರಿಂದ ದೇವರಿಂದ ಬಂದದ್ದು ಎರಡು ಅತ್ಯಂತ ಶುಭ ಗ್ರಹರು ಅವರೇ ಗುರು ಮತ್ತು ಶುಕ್ರರು. ಸಾವಿರ ಸಾವಿರ ಸಂಖ್ಯೆಯ ದೋಷಗಳನ್ನು ತೊಡೆದು ಹಾಕಬಲ್ಲರು ಅಂತ ಇದೆ ಅದರಲ್ಲಿ. ಸೊ ಅದಕ್ಕಾಗಿ ಗುರುವಾರವನ್ನು ಅತ್ಯಂತ ಶ್ರೇಷ್ಠ, ನೆಕ್ಸ್ಟ್ ಬರೋದು ಶುಕ್ರವಾರ, ಆಮೇಲೆ ಬುಧವಾರ, ಆಮೇಲೆ ಇದೆಲ್ಲ ಆಸ್ಪಿಷಿಯಸ್ ವಾರಗಳಲ್ಲಿ ಇನ್ನೋಡ. ಬಟ್ ಇವಾಗೇನು ನಮಗೆ ಮದುವೆ ಬೇಕಾದರೆ
ಓಕ್ ನಮ್ಮ ಬೇಡಿಕೆ ಫಸ್ಟ್ ಬೇಡಿಕೆ ಏನು ಸರ್, ಸಂಧ್ಯ ಪ್ರವಾದ ಮುಹೂರ್ತ ಇಟ್ಕೊಳ್ಳಿ, ನಮ್ಗೆ ಎಷ್ಟು ಚೇಂಜ್ ಆಗಲಿ, ಆದಿತ್ಯವಾರ ಬರಬೇಕು, ಯಾಕಂದರೆ ಹಿಂದಿನ ದಿನ ಶನಿವಾರ ರಜೆ ಸಿಗುತ್ತೆ, ಸಂಡೆ ಸಿಗುತ್ತೆ, ಮಂಡೆ ಒಂದು ರಜೆ ಹಾಕಿದ್ರೆ ಎರಡು ದಿನ ರಜೆ ಕಳೆದು ಹೋಯ್ತು ಅಲ್ಲಿ, ಮತ್ತು ಬಂದು ಹೋಗುವವರಿಗೆ ಅನುಕೂಲ. ಹಾಯ್ ಹಾಯ್, ಇವಾಗೆಲ್ಲ ಹಾಯ್ ಪದ್ಧತಿಗಳು, ಕೈ ಕೊಟ್ಟು ನಮಸ್ಕಾರ ಪದ್ಧತಿ ಇಲ್ಲ, ಹಾಯ್ ಎಲ್ಲ ನಾವು ಹಾಯ್ ಕರೆಯೋ ಇದರಲ್ಲೇ, ಅದು ಬೇರೆ, ಆ ಸಮಯ ಬೇಡ. ಸೊ ಈ ಇದ್ದ ಇದನ್ನೇ ಈ ಸಮಯ ತಗೊಂಡಾಗ ನಾವು ಮೊದಲೇ ಹೇಳಿದೆ ನಿಮಗೆ, ಈ ಜಾಮಗಳನ್ನ ಲೆಕ್ಕ ಹಾಕುವಾಗ ವಾರದಲ್ಲಿ ಈ ಜಾಮಗಳನ್ನು ಯಾವಗಳನ್ನು ಲೆಕ್ಕ ಹಾಕಬೇಕು, ಮೂರರಿಂದ ಆರು, ಆರರಿಂದ ಒಂಬತ್ತು. ನಮಗೆ ಅಲ್ಲಿಂದ ಕೇಳ್ಬೋದು ನೀವು, ಈಗ ಆರರಿಂದ ಒಂಬತ್ತು ಆಗಿದ್ರೆ ಬೆಳಗ್ಗೆ ಮೂರರಿಂದ ಆರು, ನಾವು ಏನಿದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ, ಒಳ್ಳೇದಲ್ವಾ? ಮೂರರಿಂದ ಆರು ನೋಡಿ ಸೂರ್ಯೋದಯ ಆಗುತ್ತೆ. ಎಷ್ಟೋ ಇದರಲ್ಲಿ ತಿಥಿ ತ್ಯಾಜ್ಯಗಳಲ್ಲಿ ಅದರಲ್ಲಿ ಸೂರ್ಯೋದಯ ಆದ ತಕ್ಷಣ ತಿಥಿ ತ್ಯಾಜ್ಯ ಇದೆ ಅಂದ್ರೆ ಮೋಸ್ಟ್ಲಿ ಆ ಸೂರ್ಯನ ಪ್ರಖರವಾದ ಒಂದು ಶಕ್ತಿಯನ್ನ ಆರ್ಜಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗಲ್ಲ, ಅದಕ್ಕಾಗ ಅವಾಗ ಮುಹೂರ್ತ ಇರೋಲ್ಲ. ಸೂರ್ಯೋದಯ ತಕ್ಷಣ ಸ್ವಲ್ಪ ಸಮಯವನ್ನು ಅಲ್ಲಿ ತ್ಯಾಜ್ಯಗಳು ಇದರಲ್ಲಿ ಬರುತ್ತೆ ನಮ್ಮಲ್ಲಿ. ಸೊ ಮೂರರಿಂದ ಆರು, ಆರರಿಂದ ಸಾಧಾರಣ ಒಂದು ಏಳು ಏಳು, ಸಾಧಾರಣ ಶುಭ ಕರ್ಮಗಳ ಮುಹೂರ್ತವನ್ನು ಇಡುವುದು ಕಡಿಮೆ. ಯಾಕಂದರೆ ಸೂರ್ಯೋದಯದ ಕಾಲ ಮೂರರಿಂದ ಆರು ಬ್ರಾಹ್ಮಿ ಮುಹೂರ್ತ, ಇದು ಜಪ ತಪ ಶಕ್ತಿ ಸಾಧನೆ. ನಾವು ಎನರ್ಜಿಗಳನ್ನು ಇಲ್ಲಿ ಸಾಧನೆ ಮಾಡ್ಕೊಳ್ಬೇಕು, ಅದಕ್ಕೆ ಬಹಳ ಮುಖ್ಯವಾದ ಕಾಲ ಅದು. ಇಲ್ಲಿ ಶುಭ ಕರ್ಮಗಳಿಗೆ ಕಾರ್ಯ ಅಲ್ಲ, ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ, ತಪಶಕ್ತಿಗಾಗಿ, ಜ್ಞಾನಾರ್ಜನೆಗಾಗಿ ಶಕ್ತಿಯನ್ನು ಸಂಪಾದಿಸಲಿಕ್ಕೆ ಈ ಮೂರರಿಂದ ಆರು, ಆರರಿಂದ ಏಳು ಏಳುವರೆ ಸಾಧಾರಣ ದೇವರ ಪೂಜೆ ಅದು ಇದು ಮಾಡುವಂಥ ಕಾಲ. ಆಮೇಲೆ ಮುಹೂರ್ತ ಅಂದರೆ ಎರಡನೇ ಜಾವದ ಅರ್ಧ ಪ್ಲಸ್ ಮೂರನೇ ಜಾವ, ಒಂದನೇ ಜಾವದ ಅರ್ಧ ಪ್ಲಸ್ ಎರಡನೇ ಜಾವ ಅಂದರೆ ಏಳುವರಿಂದ ಒಂಬತ್ತು, ಒಂಬತ್ತರಿಂದ ಹನ್ನೆರಡು, ಇದು ಪ್ರಾಶಸ್ತ್ಯವಾದ ಕಾಲ ಅಂತ ಹೇಳ್ಕೊಟ್ಟಿದೆ. ಎಷ್ಟೋ ಕಡೆಗೆ ನಿಮಗೆ ಗೊತ್ತು ಅಭಿಜಿನ್ ಮುಹೂರ್ತ ಅಂತ, ಅಭಿಜನ್ ಮುಹೂರ್ತ ಬಗ್ಗೆ ಆಮೇಲೆ ಬರ್ತೀನಿ. ಅದೇ ಮೂರರಿಂದ ಮತ್ತು ಹನ್ನೆರಡರಿಂದ ಮೂರು ಯಾವುದಕ್ಕೆ ಒಳ್ಳೆಯ ಕಾಲ? ಅಪರ ಕಾರ್ಯ, ಅಪರ ಕಾರ್ಯವನ್ನು ಆಫ್ಟರ್ ಟೋಲ್ನೇ ಮಾಡಬೇಕು ಅಂತೀನಿ, ಅದು ಬೆಳಗ್ಗೆ ಮಾಡುವಾಗಿಲ್ಲ. ಆದರೆ ಕ್ಷೇತ್ರಗಳಿಗೆ ಹೋದರೆ ನೀವು ಕೇಳ್ಬೋದು, ಈ ಕಾಶಿ ಗಯಾ ಅಲ್ಲ ಬೆಳಗ್ಗೆನೇ ಶ್ರಾದ್ದ ಸ್ಟಾರ್ಟ್ ಆಗಿರುತ್ತೆ, ಕ್ಷೇತ್ರಗಳಲ್ಲಿ ಅದರದ್ದೇ ಆದ ಒಂದು ಪದ್ಧತಿ ಇದೆ, ನಾವು ಅದಕ್ಕೆ ನಾವು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಅದು ತಲಾಂತರದಲ್ಲಿ ಕಾಲಾಂತರದಿಂದ ಬಂದದ್ದು. ನಾವು ಹೋಗಿ ಸರ್ ನಾವು 12 ಗಂಟೆ ನಂತರನೇ ಮಾಡಬೇಕು ಶ್ರಾದ್ದ, ಈಗ ಮಾಡಲಿಕ್ಕಾಗಲ್ಲ ಅಂದರೆ 12 ಗಂಟೆ ಬೋರ್ ಹಾಕಿರ್ತಾರೆ ಅಲ್ಲಿ, ಎಲ್ಲ ಮುಗಿದೋಗಿರುತ್ತೆ, ನೀವು ನಾಳೆ ಬನ್ನಿ ಬೆಳಗ್ಗೆ ಹಂಗಾಗಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಶ್ರಾದ್ದಾದಿ ಕೂಡ ಬೆಳಗ್ಗೆನೇ ನಡೆಯೋದು. ಆದರೆ ಮನೆಯಲ್ಲಿ ಮಾಡುವಾಗ ಪ್ರತಿಯೊಂದು ನಾವು ಈ ಶುಭ ಮುಹೂರ್ತಗಳನ್ನು ಈ ತರವೇ ನೋಡಬೇಕಾಗುತ್ತೆ. ಮನೆಯ ಪ್ರತಿಯೊಂದಕ್ಕೂ ನಾನು ಇದನ್ನು ಆ್ಯಕ್ಚುಲಿ ಮುಹೂರ್ತ ಪಾಸ್ ಮಾಡುವಾಗಲೂ ಸಾರ್ ಸಾರ್ ಹೇಳ್ತೀನಿ, ಪ್ರತಿಯೊಂದನ್ನು ಮನೆಯಲ್ಲಿ ಮಾಡುವಾಗ ಆ ಸಲಕರಣೆಗಳಿದ್ದರೆ, ಸಮಯ ಇದ್ದರೆ, ನಮಗೆ ಜಾಗ ಇದ್ದರೆ ಮನೆಯನ್ನು ಮಾಡುವ ಅತ್ಯಂತ ಶ್ರೇಯಸ್ಕರ ತಿಳ್ಕೊಳ್ಳಿ. ಯಾಕೆ ಅಂದರೆ ನಾವು ಗೃಹಪ್ರವೇಶವನ್ನು ಮಾಡಿ ಅಲ್ಲಿ ದೇವತೆಗಳನ್ನು ಒಗ್ಗೂಡಿಸಿ ನಮ್ಮ ದೇವರ ಮನೆಯಲ್ಲಿ ವಾಸ್ತು ಪೂಜೆಯನ್ನು ಮಾಡಿ, ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾನಿರತ ಪ್ರಭು ಧನಧಾನ್ಯ ಸಮಗ್ರಾದಿ ಸಮೃದ್ಧಿ ಗುರು ಸರ್ವದ ಅಂತ ಹೇಳ್ಬಿಟ್ಟು, ಮನೆ ಗೃಹಿಣಿಯಾದವಳು ಯಾವತ್ತೂ ಇದನ್ನು ತಗೊಂಡು ಒಳಗಿರ್ತಾಳೆ ಕಾಲು, ಅದರಷ್ಟು ಶ್ರೇಯಸ್ಸವಾದ ಜಾಗ ಬೇರೊಂದಿಲ್ಲ. ದೇವಸ್ಥಾನದಲ್ಲಿ ಮಾಡಿದೆ ತಪ್ಪಿಲ್ಲ, ಆದ್ರೆ ಸೆಕೆಂಡ್ ಅದು. ತೀರ್ಥಕ್ಷೇತ್ರಕ್ಕೆ ಹೋಗಿ ಮಾಡಿದೆ, ಮಾಡಿ ಸಂಪ್ರದಾಯ ಒಳ್ಳೆಯದು, ಆದರೆ ಮನೆಯನ್ನು ಮಾತ್ರ ಶ್ರಾದ್ದಾದಿ ಕರ್ಮಗಳನ್ನು, ಪಿತೃ ಕಾರ್ಯಗಳನ್ನು, ದೇವತಾ ಕಾರ್ಯಗಳನ್ನು ಮನೆಯನ್ನು ಮಾಡಿ ಅಂತ ನಾನು ಸಾರು ಸಾರಿ ಈ ಸಭೆಯಲ್ಲೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ತಿಳ್ಕೊಳ್ಬೇಕು. ಸೊ ಈಗ ವಾರಗಳ ಬಗ್ಗೆ ಹೇಳಿದಾಗ ನೆಕ್ಸ್ಟ್, ಯಾಕಂದ್ರೆ ನಾನು ಸ್ವಲ್ಪ ಫಾಸ್ಟಾಗಿ ಹೋಗಬೇಕಾಗುತ್ತೆ ಇದರಲ್ಲಿ, ಈ ಭಾನುವಾರಕ್ಕೆ ಪ್ರತಿಯೊಂದಕ್ಕೂ ಇಷ್ಟ ದೇವತೆಗಳಿದೆ. ಭಾನುವಾರಕ್ಕೆ ಶಿವ, ಸೋಮವಾರಕ್ಕೆ ಗೌರಿ, ದುರ್ಗಿ, ಉಮಾದೇವಿ, ಈ ನೋಡಿ ಶಿವನ ಕಾರ್ಯಕ್ಕಾಗಿ ಸಾಧಾರಣ ಸೋಮವಾರ ಮಾಡ್ತಾರೆ. ಸೋಮವಾರಕ್ಕೆ ಬಹಳ ಒಳ್ಳೆಯದು, ಸೋಮವಾರ ಶಿವನ ಕಾರ್ಯ ಮೃತ್ಯುಂಜಯ ಹೋಮ ಬಹಳ ಒಳ್ಳೆಯದು, ಯಾಕಂದರೆ ಶಿವ ದುರ್ಗಿ ಆರಾಧ್ಯ ದೇವತೆ, ದುರ್ಗಿ ಅಲ್ಲಿ ಉಮಾ ದೇವಿ ಇವನ್ನು, ಮಂಗಳವಾರ ಸುಬ್ರಹ್ಮಣ್ಯ ಸ್ಕಂದ ಗುಹ, ಬುಧವಾರ ಮಹಾವಿಷ್ಣು, ಗುರುವಾರ ಬ್ರಹ್ಮ ದಕ್ಷಿಣಾಮೂರ್ತಿ, ದಕ್ಷಿಣಾಮೂರ್ತಿ ಇನ್ನೊಂದು ಮುಖ ಆಫ್ ಲಾರ್ಡ್ ಶಿವ,
ದಕ್ಷಿಣಾಮೂರ್ತಿ ಹೇಳೋದು. ಯಾಕಂದ್ರೆ ಜ್ಞಾನದ ಮೂರ್ತಿ ಅದು, ಜ್ಞಾನದ ಮುಖ. ಆಮೇಲೆ ಶುಕ್ರವಾರ ಇಂದ್ರ, ಇಂದ್ರಾಣಿ ಲಕ್ಷ್ಮಿ, ಶನಿವಾರ ಕಾಲ ಯಮ. ಸೊ ಈ ವಾರಗಳು ತಗೊಂಡಾಗ ನಮಗೆ ಯಾವ್ಯಾವ ವಾರಗಳಲ್ಲಿ ಯಾವ್ಯಾವ ಕೆಲಸ ಮಾಡಬೇಕು ಅಂತ ಹೇಳೋದು ಬಹಳವಾಗಿದೆ. ಇದು ನೆಕ್ಸ್ಟ್ ನಾನು ಈಗ ತೆಗೆದುಕೊಳ್ಳಿಕ್ಕೆ ಇಷ್ಟ ಇಲ್ಲ, ಹೇಳಲಿಕ್ಕೂ ಆಗೋಲ್ಲ, ಸಮಯ ಇಲ್ಲ. ಈಗ ನೆಕ್ಸ್ಟ್ ಬೇರೆ ಇದ್ರ ತಗೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಬಿತ್ತನೆ ಕೆಲಸ ಅದೆಲ್ಲ ಬೇಡ ಇವಾಗ, ಇಷ್ಟೇಗಾಗಿ ನಾವು ಬರೋದು. ಹಾಗಾದರೆ ಈ ವಾರಗಳಿಗೆ ಸಂಬಂಧಪಟ್ಟ ದುರ್ಯೋಗಗಳನ್ನು ತೆಗೆದುಕೊಳ್ಳೋಣ. ದುರ್ಯೋಗ ನೋಡಿ, ಇಸಿ ದುರ್ಯೋಗ ಅಂದ್ರೆ ಇನ್ಆಸ್ಪಿಷಿಯಸ್ ಅಂತ ನಾವು ಕರೀತೇವೆ. ಇನ್ಆಸ್ಪಿಷಿಯಸ್ ಯಾವ್ದಾವುದು? ಭಾನುವಾರ, ಷಷ್ಠಿ, ಸಪ್ತಮಿ, ದ್ವಾದಶಿ, ಚತುರ್ಥಿ ಇದು ಬಂದ್ರೆ ಯಾವುದೇ ಕೆಲಸ ಮಾಡುವಾಗಿಲ್ಲ. ಆಮೇಲೆ ಸೋಮವಾರ ಏಕಾದಶಿ, ಸಪ್ತಮಿ, ಷಷ್ಠಿ, ಮಂಗಳವಾರ ಪಂಚಮಿ, ಸಪ್ತಮಿ, ಅಷ್ಟಮಿ, ಬುಧವಾರ ಪಾಡ್ಯ, ಬಿದಿಗೆ, ಅಷ್ಟಮಿ, ನವಮಿ, ಗುರುವಾರ ದ್ವಾದಶಿ, ನವಮಿ, ಷಷ್ಠಿ, ಅಷ್ಟಮಿ, ಶುಕ್ರವಾರ ಬಿದಿಗೆ, ಏಕಾದಶಿ, ದಶಮಿ, ಅಷ್ಟಮಿ. ನೋಡಿ, ದಶಮಿ ಅಷ್ಟು ಒಳ್ಳೆ ದಿನ,